ನಮಸ್ಕಾರ ಸ್ನೇಹಿತರೆ, ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೇವಿಂಗ್ ಅಕೌಂಟ್ ಅಂದರೆ ಏನು, ಅದು ಯಾಕೆ ಮಾಡಿಸ್ಕೋಬೇಕು, ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ನೀಡುತ್ತೇನೆ, ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಆಗಿ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡುವುದನ್ನು ಮರೆಯಬೇಡಿ. ಸೇವಿಂಗ್ ಅಕೌಂಟ್ ಅಂದರೆ ಒಂದು ಉಳಿತಾಯ ಖಾತೆ. ನೀವು ಹೂಡಿಕೆ ಮಾಡುವ ಹಣವನ್ನು, ನೀವು ಸೇವ್ ಮಾಡುವ ಹಣವನ್ನು ಅದಕ್ಕೆ ಇಂಟ್ರೆಸ್ಟ್ ಹಾಕಿ ಕೊಡುತ್ತಾರೆ. ಮತ್ತು ನೀವು ಅಕೌಂಟಲ್ಲಿ ಎಷ್ಟು ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಲ್ಲ ಅದಕ್ಕೆ ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ಹಣಕ್ಕೆ ಇಂಟ್ರೆಸ್ಟ್ ಹಾಕಿ ಕೊಡ್ತಾರೆ. ಈ ಒಂದು ಸೇವಿಂಗ್ ಅಕೌಂಟನ್ನು ಯಾರು ಬೇಕಾದರೂ ಮಾಡಿಸ್ಕೋಬೋದು. ಈ ಒಂದು ಸೇವಿಂಗ್ ಅಕೌಂಟ್ ಮಾಡಿಸಬೇಕಾದರೆ ನಿಮ್ಮ ವಯಸ್ಸು 18 ವರ್ಷ ಆಗಿರಬೇಕು. ಈ ಒಂದು ಸೇವಿಂಗ್ ಅಕೌಂಟ್ ಮಾಡಿಸಲು ಬೇಕಾಗುವ ಡಾಕ್ಯುಮೆಂಟ್, ಫೋಟೋ, ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಇಷ್ಟೆಲ್ಲ ಡಾಕ್ಯುಮೆಂಟ್ ಇದ್ದರೆ ಸಾಕು, ನಿಮ್ಮ ಸೇವಿಂಗ್ ಅಕೌಂಟ್ ಮಾಡಿಸ್ಕೊಡುತ್ತೇವೆ. ಮತ್ತು ಎಲ್ಲಿ ಮಾಡಿಸ್ಬೇಕಪ್ಪ, ಎಲ್ಲಿ ಹೋಗಬೇಕಂತ ಚಿಂತೆ ಮಾಡ್ತಾ ಇದ್ದೀರಾ, ಅಲನ್ ಚೆಕ್ ಪೋಸ್ಟ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರದಲ್ಲಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ ನಿಮ್ಮ ಸೇವಿಂಗ್ ಅಕೌಂಟನ್ನು ಮಾಡಿಕೊಡುತ್ತೇವೆ. ಈ ನನ್ನ ಸೇವಿಂಗ್ ಅಕೌಂಟ್ ವಿಡಿಯೋ ನಿಮಗೆಲ್ಲ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.